ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ದೇಶದ ಭವಿಷ್ಯನೇ ಬದಲು ಮಾಡುತ್ತೆ ಅನ್ನುವಷ್ಟು ಕುತೂಹಲಕಾರಿಯಾಗಿದೆ. ಬಿಜೆಪಿ ಮತ್ತಷ್ಟು ಸ್ಥಾನಗಳಲ್ಲಿ ಸೋತ್ರೆ ಬಿಜೆಪಿ ಒಂದೇ ಸರ್ಕಾರ ರಚಿಸೋ ಬದಲಿಗೆ ಬಿಜೆಪಿ ನೇತೃತ್ವದ NDA ಸರ್ಕಾರ ರಚನೆ ಆಗ್ಬೋದು. ಪ್ರಾದೇಶಿಕ ಪಕ್ಷಗಳಾದ JDS, JDU, AIDMK, ಶಿವಸೇನೆಯ ಶಿಂದೆ ಬನ ಹಾಗೂ NCPಯ ಅಜಿತ್ ಪವಾರ್ ಬನಗಳನ್ನ ಬಿಜೆಪಿಯೊಂದಿಗೆ ವಿಲೀನ ಮಾಡೋ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಳ್ಳೋ ಸಂಭವ ಇರುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ದೇಶದ ಭವಿಷ್ಯನೇ ಬದಲು ಮಾಡುತ್ತೆ ಅನ್ನುವಷ್ಟು ಕುತೂಹಲಕಾರಿಯಾಗಿದೆ. ರಾಜಕೀಯ ಪಕ್ಷಗಳ ಸೋಲು ಗೆಲುವಿನಾಚೆಗೆ ಈ ಚುನಾವಣೆಯ ಫಲಿತಾಂಶ ಮೂರು ಭಿನ್ನ ಬಗೆಯ ನಿರ್ಣಾಯಕ ಸನ್ನಿವೇಶಗಳಿಗೆ ಕಾರಣ ಆಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅಂತಹ ಸನ್ನಿವೇಶಗಳು ಯಾವುವು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮೊದಲೇದಾಗಿ ಈ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದ BJP ಪಕ್ಷ ಅಧಿಕಾರ ಉಳಿಸ್ಕೊಳ್ಬಹುದು. ಆದರೆ ಮೋದಿಯವರ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎನ್ನುವ ಘೋಷಣೆ ಕಷ್ಟ ಸಾಧ್ಯ. ಈ ಸಲ BJPಗೆ ಕಳೆದ ಬಾರಿ ಸಿಕ್ಕ 303 ಸ್ಥಾನಗಳಿಗಿಂತಲೂ ಕಡಿಮೆ ಸ್ಥಾನ ಸಿಗ್ಬಹುದು. ಮತ್ತೊಂದು ಅಂಶ ನೋಡೋದಾದರೆ BJP ಮತ್ತಷ್ಟು ಸ್ಥಾನಗಳಲ್ಲಿ ಸೋತ್ರೆ BJP ಒಂದೇ ಸರ್ಕಾರ ರಚಿಸೋ ಬದಲಿಗೆ BJP ನೇತೃತ್ವದ NDA ಸರ್ಕಾರ ರಚನೆ ಆಗ್ಬೋದು. BJD ಮತ್ತು AIDMK ಅಂತಹ ಪಕ್ಷಗಳು NDA ಒಕ್ಕೂಟ ಸೇರಬಹುದು. ಇನ್ನು ಮೂರನೇದಾಗಿ ಫಲಿತಾಂಶದಲ್ಲಿ ಭಾರೀ ಬದಲಾವಣೆಯಾಗಿ BJP ಸೋತ್ರು ಇಂಡಿಯಾ ಒಕ್ಕೂಟ ಬಹುಮತ ಪಡೆದುಕೊಂಡ್ರೆ ದೇಶದಲ್ಲಿ ಹೊಸ ಸರ್ಕಾರ ರಚನೆ ಆಗುತ್ತೆ. ಗಮನಾರ್ಹ ರೀತಿಯಲ್ಲಿ ನೀತಿ ನಿಯಮಗಳಲ್ಲಿ ಬದಲಾವಣೆ ಹಾಗೂ ಆಡಳಿತ ಶೈಲಿಯಲ್ಲಿ ಭಾರೀ ಬದಲಾವಣೆ ಆಗಬಹುದು. ಇನ್ನು ಒಂದೊಂದು ಸನ್ನಿವೇಶನೂ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. BJP ಪಕ್ಷ ಸುಮಾರು 270 ಸ್ಥಾನಗಳನ್ನು ಪಡೆದುಕೊಂಡಲ್ಲಿ ಸರಳ ಬಹುಮತ ಮತ್ತು ಇತರ ಪಕ್ಷಗಳ ಬಲದಿಂದ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿಯೋ ಸಾಧ್ಯತೆ ಇದೆ. ಹೀಗಾದಲ್ಲಿ ಇದು ಭಾರತದ ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣ ಆಗಬಹುದು. ಹೀಗಾದಾಗ ಮೋದಿಯವರು ಎಲ್ಲ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಬಹುದು. ಮೂರನೇ ಸಲ ಗೆದ್ದೆ ಎಂಬ ಉತ್ಸಾಹದಲ್ಲಿ ಅಧಿಕಾರದ ಕ್ರೋಢೀಕರಣ ಆಗ್ಬೋದು. ಸಂವಿಧಾನದ ಆಶಯಗಳನ್ನು ದುರ್ಬಲಗೊಳಿಸೋದು ಮಾತ್ರ ಅಲ್ಲದೆ ನ್ಯಾಯಾಂಗವು ಸಹ ಆಡಳಿತ ಪಕ್ಷದ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಸದ್ಯ ಸುಪ್ರೀಂ ಕೋರ್ಟ್ ಮಾತ್ರ ಕೇಂದ್ರ ಸರ್ಕಾರದ ಅಸಂವಿಧಾನಿಕ ನಡೆಗಳಿಗೆ ಕಡಿವಾಣ ಹಾಕ್ತಾ ಇದೆ. ಮುಂದೆ ಅದು ಸಹ ಕಷ್ಟ ಆಗ್ಬೋದು. ಅಷ್ಟೇ ಅಲ್ಲದೆ ಮೋದಿ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವವರ ಮೇಲೇನೆ, ಹಾಗೆಯೇ ಸರ್ಕಾರವನ್ನು ವಿರೋಧಿಸುವವರನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕೋ ಸಂದರ್ಭಗಳು ಎದುರಾಗಲಿದೆ. ಸ್ವತಂತ್ರ ಪಕ್ಷಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವವರ ಮೇಲೆ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ತೀವ್ರಗೊಳಿಸ್ಬೋದು. ಇನ್ನು BJPಯೊಳಗೇನೆ ನೋಡೋದಾದರೆ ಯೋಗಿ ಆದಿತ್ಯನಾಥ್ ಅವರ ಅಧಿಕಾರ ಮೊಟಕುಗೊಳ್ಬೋದು. ಯಾಕಂದರೆ ಅವರ ಮತ್ತು ಮೋದಿಯವರ ನಡುವೆ ಅಂತಹ ಉತ್ತಮ ಬಾಂಧವ್ಯ ಏನಿಲ್ಲ. ಈ ವಿಚಾರ ಎಲ್ರಿಗೂ ತಿಳಿದಿರೋದೆ. ಯೋಗಿ ಜಾಗದಲ್ಲಿ ಪುಷ್ಕರ್ ಧಾಮಿ ಮತ್ತು ಹಿಮಂತ್ ಬಿಸ್ವಾ ಶರ್ಮಾ ಅವರು ಹಿಂದೂ ರಾಷ್ಟ್ರೀಯತಾವಾದಿ ನಿರೂಪಣೆಗಳನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ಬೋದು. ಅಮಿತ್ ಶಾ ಕಠಿಣ ಹಿಂದುತ್ವವಾದಿ ಜನವಿರೋಧಿ ನೀತಿಗಳನ್ನು ಜಾರಿಗೊಳಿಸೋದಕ್ಕೆ ಮುಂದಾಗ್ಬೋದು. ನಮ್ಮ ದೇಶದ ಪ್ರಜಾಪ್ರಭುತ್ವದ ತಳಪಾಯ ಆಗಿರೋ ಸಂವಿಧಾನದ ವ್ಯಾಖ್ಯಾನವನ್ನೇ ಬದಲು ಮಾಡೋ ಮೂಲಕ ರಾಜ್ಯ ಪ್ರಭುತ್ವದ ರೀತಿಯ ಸಮಾಜವಾಗಿ ದೇಶ ವಿಕಸನಗೊಳ್ಬೋದು. ಪ್ರಾದೇಶಿಕ ಪಕ್ಷಗಳಾದ JDS, JDU, AIDMK, ಶಿವಸೇನೆಯ ಶಿಂದೆ ಬನ ಹಾಗೂ NCPಯ ಅಜಿತ್ ಪವಾರ್ ಬನಗಳನ್ನು BJPಯೊಂದಿಗೆ ವಿಲೀನ ಮಾಡೋ ಸಾಧ್ಯತೆ ಇದೆ. ಪ್ರತಿಪಕ್ಷಗಳು ವಿರೋಧ ಮಾಡಲು ಸಾಧ್ಯ ಆದರೆ ಹತಾಶರಾಗ್ಬೋದು. ಅಷ್ಟೇ ಅಲ್ಲ, ಇಂತಹ ಸಂದರ್ಭಗಳಲ್ಲಿ ಸರಿಯಾದ ಪ್ರತಿರೋಧ ತೋರಬಹುದಾದ ಸ್ವತಂತ್ರ ಮಾಧ್ಯಮ, ಕಾರ್ಪೊರೇಟ್ ಅಲ್ಲದ ಮಾಧ್ಯಮ ಸಂಸ್ಥೆಗಳು ಮತ್ತು ನಾಗರಿಕ ಸಹ ಸಮಾಜ ತೀವ್ರ ನಿರ್ಬಂಧ ಎದುರಿಸ್ಬೋದು. ಇನ್ನೊಂದು ಎರಡನೇ ಸಾಧ್ಯತೆ ಏನು ಅಂತ ನೋಡೋದಾದರೆ BJP ಇತರ ಪಕ್ಷಗಳ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ. BJPಗೆ ಬಹುಮತ ಸಿಗದೇ ಇದ್ದಲ್ಲಿ, ಅಂದರೆ 240 ಸ್ಥಾನಗಳಿಗೆ ಕುಸಿದ್ರೆ NDA ಮೈತ್ರಿಕೂಟದಲ್ಲಿರುವ ನಿತಿನ್ ಗಡ್ಕರಿ ಅವರು ಒಮ್ಮತದ ಪ್ರಧಾನಿ ಅಭ್ಯರ್ಥಿಯಾಗಿ ಹೊರಹೊಮ್ಮಬಹುದು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತೆ ಗಡ್ಕರಿ ಅವರು ಕೂಡ ಇತರ ಪಕ್ಷಗಳ ಬಗ್ಗೆ ಮೃದು ಧೋರಣೆಯನ್ನು ಹೊಂದಿದವರಾಗಿದ್ದು ಉಳಿದ ಪಕ್ಷಗಳ ಬೆಂಬಲ ಪಡೆದು ಪ್ರಧಾನಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಒಂದು ವೇಳೆ ಅವರೇನಾದರೂ ಪ್ರಧಾನಿ ಆದರೆ ಚುನಾವಣಾ ಬಾಂಡ್, PM CARES ವಿವಾದಾತ್ಮಕ ಜನವಿರೋಧಿ ನೀತಿಗಳಿಂದ BJP ಅಂತರ ಕಾಯ್ದುಕೊಳ್ಬೋದು. ಅದು ಮೋದಿ ಮಾಡಿದ್ದು ಅಂತ ಹೇಳಿ ಕೈ ತೊಳೆದುಕೊಳ್ಬೋದು. ಗಡ್ಕರಿಯವರ ನಾಯಕತ್ವ
ಆರ್ಎಸ್ಎಸ್ಗೆ ಯೋಗಿ ಆದಿತ್ಯನಾಥರ ಸುತ್ತ ಹೊಸ ಹಿಂದೂ ನಿರೂಪಣೆಯನ್ನ ರೂಪಿಸುವಲ್ಲಿ ಅನುವು ಮಾಡಿಕೊಡುತ್ತೆ. ಭವಿಷ್ಯದ ಕಠಿಣವಾದಿಯಾಗಿ ಅವರ ಇಮೇಜ್ ಅನ್ನ ನಿರ್ಮಿಸೋದಕ್ಕೆ ಅವರಿಗೆ ಸಮಯವನ್ನ ನೀಡುತ್ತೆ. ನಿತಿನ್ ಗಡ್ಕರಿ ವಿರುದ್ಧ ಪ್ರತಿಪಕ್ಷಗಳು ಯಾವ ನರೇಟಿವ್ ಕಟ್ಟಿ ಹೋರಾಡುತ್ತೆ ಎಂಬುದು ಕುತೂಹಲಕಾರಿಯಾಗಿದೆ. ಇನ್ನು ಮೂರನೇ ಸಾಧ್ಯತೆ ಏನಪ್ಪಾ ಅಂದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರೋದು. ಇಫ್ ಸಪೋಸ್ ಇಂಡಿಯಾ ಒಕ್ಕೂಟ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ರೀತಿಯ ಪಕ್ಷಗಳ ಬಾಹ್ಯ ಬೆಂಬಲಕ್ಕೆ ಅವಲಂಬಿತವಾಗಬೇಕಾಗತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸ್ಕೊಳ್ಳೋ ಸಂಭವ ಇರುತ್ತೆ. ಶೋಷಿತ ಸಮುದಾಯಗಳ ಮೇಲೆ ಹೆಚ್ಚಿನ ಕಾಳಜಿ, ಬಡ ಜನರ ಪರವಾಗಿ ಆರ್ಥಿಕ ನೀತಿಗಳು, ನರೇಗಾ ದಿನಗೂಲಿ ಹೆಚ್ಚಳದಂತಹ ಬದಲಾವಣೆಗಳು ಕಾಣ್ತವೆ. ಗ್ಯಾರಂಟಿಗಳ ಅನುಷ್ಠಾನನೂ ಸಾಧ್ಯ ಆಗುತ್ತೆ. ಇವುಗಳಿಗೆ ಬೆಂಬಲ ಸಿಕ್ಕಷ್ಟೇ ಪ್ರತಿಪಕ್ಷಗಳು ಹಣದುಬ್ಬರ, ಅಭಿವೃದ್ಧಿ ಇಲ್ಲ ಎನ್ನುವ ಆಪಾದನೆಗಳನ್ನು ಕೂಡ ಮಾಡುತ್ತೆ. ಅಲ್ಲದೆ ಕೋಮುವಾದಿ ರಾಜಕಾರಣ ಬಿಜೆಪಿಯಿಂದ ಹೆಚ್ಚಾಗೋ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.